ग्राम लेखाधिकारी हुद्दे तहसीलदार कचेरी प्रथम दर्जे सहायक पदोन्नति चंद्रशेखर होंकळ्ळि हंडेनवाडी चिंचणी ग्रामस्थर परवा चिंचणी सिद्ध संस्थान मठद अल्लमप्रभु महास्वामी सत्करिसिदरु। तालूकिन चिंचणी ग्राम ग्राम लेखाधिकारी पदोन्नति पड़ेदु प्रथम दर्जे सहायक नेमकाति पड़ेद चंद्रशेखर बाळप्प होंकळ्ळि चिंचणी हंडेनवाडी ग्रामस्थर परवा अल्लमप्रभु स्वामीजी सन्मानिसि गौरविसिदरु। चिंचणी ग्राम व्याप्तिय हंडेनवाडी ग्रामदल्लि ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಕಳೆದ 2004 ರಿಂದ ಇಲ್ಲಿಯವರೆಗೆ ಚಿಂಚಣಿ ಮತ್ತು ಹಂಡ್ಯಾನ್ವಾಡಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಚಂದ್ರಶೇಖರ್ ಹೊಂಕಳ್ಳಿ ಅವರು ಸರ್ಕಾರದ ಆದೇಶ ಅನುಸಾರ ಪದೋನ್ನತಿ ಹೊಂದಿ ಪ್ರಥಮ ದರ್ಜೆ ಸಹಾಯಕರಾಗಿ ನೇಮಕವಾಗಿ ಚುಕ್ಕೋಡಿ ತಹಸೀಲ್ದಾರ್ ಕಚೇರಿಯಲ್ಲಿ ಸೇವೆಗೆ ಹಾಜರಾಗಿದ್ದಾರೆ। ಹೀಗಾಗಿ ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ ಅವರಿಗೆ ಗ್ರಾಮಸ್ಥರು ಸತ್ಕರಿಸಿ ಬೀಳ್ಕೊಟ್ಟರು। ಈ ಸಂದರ್ಭದಲ್ಲಿ ಎಎಸ್ಐ ಮಹದೇವ್ ಮದನ್ನವರ್ ಅವರನ್ನು ಸಹ ಸ್ವಾಮೀಜಿ ಸನ್ಮಾನಿಸಿದರು। ಗ್ರಾಮ ಪಂಚಾಯತಿ ಅಧ್ಯಕ್ಷ ಅರುಣ್ ಕರೆಪ್ಗೋಳ್, ವಿಠಲ್ ಕೋತ್, ಭೀಮಾಜಿ ಗೋಣಿ, ಪ್ರದೀಪ್ ಜಗನ್, ಲಕ್ಷ್ಮಣ್ ಮಾದಪ್ಗೋಳ್, ಅಪ್ಪ ಸಾಹೇಬ್ ಮದನ್ನವರ್, ಶಿವಾನಂದ್ ಕೋತ್, ರಾಜೇಂದ್ರ ಜಗನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು। ನಮ್ಮ ಶ್ವಾಸಕೋಶದೊಳಗೆ ಓದಿ ಜಲ್ಲನ್ನು ಬಹಳಷ್ಟು ತಯಾರು ಮಾಡ್ತದೆ ನಮ್ಮ ಶ್ವಾಸಕೋಶ ಯಾವಾಗಲೂ ಹಿಂಗ ಮಾಡ್ತಿರ್ತಾರೆ ಅಂದ್ರೆ ಹವಾ ತಗೊಂಡಾಗ ಹಿಂಗೆ ಅಗಲಾಗ್ತದ ಹವಾ ಹೊರಗೆ ಹಾಕುವಾಗ ಹಿಂಗೆ ಒಳಗೆ ಬರ್ತದೆ। ಉಸಿರಾಟ ಪ್ರಕ್ರಿಯೆ ಅಂದ್ರೆ ರಕ್ತಕ್ಕೆ ಆಮ್ಲಜನಕ ಪುಪ್ಪಸದೊಳಗೆ ಹೋಯ್ತು ಅಂತಂದ್ರೆ ಪುಪ್ಪಸ ಖಾಲಿ ಇರ್ತದ ಅವ ಆ ಪುಪ್ಪಸನ ಒಂದು 75% ತುಂಬಿತು ಅಂತಂದ್ರೆ ಆ ವ್ಯಕ್ತಿ ಸಾಯಿದ ಗ್ಯಾರಂಟಿ। ಅದೇ ಆಗಿ ಎಂಟ್ರಿ ಆಯಿತು ಅಂತಂದ್ರೆ ಏನಾಗಲ್ಲ ಆ ಟ್ರೀಟ್ಮೆಂಟ್ ಕೊಡ್ತಾರೆ ಆಂಟಿಬಯೋಟಿಕ್ಕು ರೋಗ ನಿರೋಧಕ ಶಕ್ತಿಯ ಗುಳಿಗೆಗಳನ್ನು ಕೊಟ್ಟರ ಮೇಲೆ ಅದು ಹೋಗ್ತದ ಅಂತಕ್ಕಂಥದ್ದು। ಆ ರೋಗಿ ಎಲ್ಲಿ ಅಡ್ಡಾಡಿರ್ತಾನೆ ಎಲ್ಲಿ ಹೊಂಟಿರ್ತಾನೆ ಯಾರು ಸಂಪರ್ಕ ಇಟ್ಕೊಂಡಿರ್ತಾನೆ ಅವ್ರಿಗೆಲ್ಲರಿಗೂ ಅದು ಹೊರಟಕ್ಕಂಥದ್ದು ಕೆಲವೊಬ್ಬರಿಗೆ ಬರಲ್ಲ। ದ್ರವ ರೂಪದ ಒಂದು ಕಣದ ಮೇಲೆ ಅಂತೂ ಭಾಳಷ್ಟು ಸ್ಟ್ರಾಂಗ್ ಇರ್ತಾ ಇದೆ ಅದಕ್ಕೆ ನಿಮ್ಗೆ ಮಾಸ್ಕ್ ಹಾಕೋದು ಸ್ಯಾನಿಟರೈಸ್ 75% ಆಲ್ಕೋಹಾಲ್ ಒಂದು 25% ಪೆಟ್ರೋಲ್ ಇದಕ್ಕೆ ವೈರಾಣುಗಳನ್ನು ವೈರಸ್ಗಳನ್ನು ಸಾಯುವಂಥ ತಾಕತ್ತು ಇರ್ತದೆ ಅದಕ್ಕೆ ಎಲ್ಲರೂ ಅದನ್ನು ಕೈಗೆತ್ಕೋಬೇಕು ಅಂತ ಹೇಳ್ತಾರೆ। ಅದು ನಮ್ಮ ಜನನೂ ವಿಚಿತ್ರ ದಾರು ಅಂಗಡಿ ಬಂದಾದಾಗ ಇದ್ರಾಗ ನಿಂಬೆ ಹಣ್ಣು ಅನ್ನತ್ರ ಏನೋ ಹಾಕ್ಕೊಂಡು ಇದ್ರ ದಾರು ಅಂತ ಕುಡಿದ್ರು ನಾನೇನೋ ಊರಾಗ ಕೊಡಬೇಕು ಅಂತ ನಾನು ವಿಚಾರ ಮಾಡಿದೆ ಅದನ್ನು ಕೊಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ದಾರು ಅಂತ ಕುಡಿದ್ರು ಅಂತ ನೋಡಿ ಈ ರೀತಿಯಾಗಿರ್ತಕ್ಕಂಥ ಈ ಸ್ಯಾನಿಟೈಸ್ ಬಳಕೆ ಬಹಳಷ್ಟು ಚಲೋ ಇತ್ತು। ಇದು ಹೆಂಗಿರಬೇಕು ಅಂತಂದ್ರೆ ಡುಪ್ಲಿಕೇಟು ಮಾಡುವರೆ ಏನಂದರೆ ಸ್ಯಾನಿಟೈಸ್ ಅಂತ ತಿಳ್ಕೊಂಡೆ ಈ ಶಾಂಪು ನೀರು ಹಾಕಿ ಮಾರಿದವರು ಭಾಳ ಮಂದಿ ಇದ್ರೆ ಆದರೆ ಖರೇ ಕರೆ ಅಂತಂದ್ರೆ ನಿಮ್ಮ ಕೈಯಾಗಿ ಮುಟ್ಟಿದ ಕೂಡ ಅದು ತಣ್ಣಗೆ ಹಚ್ಚಬೇಕು ಹಿಂಗೆ ಒರೆಸಿದ ಕೂಡಲೇ ಒಂದು 1/2 ನಿಮಿಷ ಹೋಗಿಬಿಡ್ಬೇಕಲ್ಲ ಅದನ್ನ ಮಾಹಿತಿ ಪ್ರದೀಪ್ ಹೇಳ್ತಾನೆ ಚಲೋ ಅಂತ ಅದರದ್ದು ತಿಳ್ಕೊಬೇಕು ನೀವು ನಮ್ಮ ಊರು ಹೇಳ್ತಾರೆ ಅದನ್ನು ಅದನ್ನು ನೀವು ಕೈಗೆ ಹಚ್ಕೊಂಡ್ಬಿಟ್ರಿ ಅಂತಂದ್ರೆ ವೈರಸ್ ಏನಾದರೂ ರೋಗಾಣು ನಮ್ಮಲ್ಲಿ ಬಂದಿತ್ತು ಅಂತಂದ್ರೆ ಸತ್ತು ಹೋಗ್ಬಿಡ್ತಾರೆ। ಅದಕ್ಕಾಗಿ ಇಷ್ಟು ನಾವು ತಿಳ್ಕೊಂಡ್ಬಿಟ್ಟಿವಿ ಸಾಮಾಜಿಕ ಅಂತಾರೆ ಯಾಕೆ ಹೇಳ್ತಾರೆ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಒಂದು 2-3 ಫೂಟ್ ದೂರ ಇರಬೇಕು ಅಂತ ಯಾಕಂದರೆ ನಮ್ಮ ಬಾಯಿಂದ ಬರ್ತಕ್ಕಂಥ ದ್ರವರೂಪ ಅವ್ರಿಗೆ ಸಿಡಿತು ಅಂತಂದ್ರೆ ಅವ್ರಿಗೆ ಬರ್ತದೆ ಮತ್ತೊಬ್ಬರಿಗೆ ಸಿಡಿತು ಅಂತಂದ್ರೆ ಮತ್ತೊಬ್ಬರಿಗೆ ಬರ್ತದೆ ಅದಕ್ಕೆ ಸಾಮಾಜಿಕ ಅಂತಾರೆ। ಈ ರೀತಿಯಾಗಿರ್ತಕ್ಕಂಥ ಅಂತರವನ್ನು ಕಾಪಾಡ್ಕೊಂಡ್ಬಿಟ್ರೆ ಇದು ಬರಲ್ಲ ಇದು ಬರ್ತಕ್ಕಂಥದ್ದು ಎದರಿಂದ ಅಂತಂದರೆ ಎಜುಕೇಷನ್ ಇಷ್ಟು ತಿಳ್ಕೊಂಡವರು ಭಾಳಷ್ಟು ಜನ ಮಾಸ್ಕ್ ಬಿಡಂಗಿಲ್ಲ ಹೊಟ್ಟೆ ಅದು 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 ಮಾಡಬೇಕು। ಇತ್ತೀಚೆಗೆ ನಾನು ನೋಡ್ತಿರ್ತೀನಿ ಹಳ್ಳಿಯಾಗ ಸೊ ಅಲ್ಲಿ ಕಲಿದೇ ಇರ್ತಕ್ಕಂಥವ್ರ ಮಠಕ್ಕೆ ಬಂದು ಅವ್ರು ನೋಡ್ತಿರ್ತೀನಿ ಮಾಸ್ಕ ಬಿಚ್ಚಂಗಿಲ್ಲ ಅವರು ಅವ್ರು ನೋಡಿ ನನಗೂ ಎಷ್ಟು ಜಾಗೃತ ಅದಾರಲ್ಪ ಅಂತ ಅನ್ನಿಸ್ತಾ ಇತ್ತು। ಆ ನಿಟ್ಟಿನಲ್ಲಿ ಎಲ್ಲದಕ್ಕೂ ಪರಿಹಾರ ಅಂತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಮಾತ್ರ ಭಾಳ ಸತ್ಯ। ಮಣಿಪಾಲ್ ಕೆಟ್ಟ ಬಡ್ಡಿ ಊರ ನಿಮ್ಮಂಥ ಒಂದು ಊರ ಅಲ್ಲಿ EMFI ಅಂತ ಆಗಿರ್ಬೋದು ಅವರು ಎಜುಕೇಷನ್ ಸೊಸೈಟಿಯನ್ನು ಕಟ್ತೀನಿ ಅಂತ ತಯಾರಾದ ಮಂದಿ ಅಂದ್ರೆ ಹುಚ್ಚಿದ್ದೀನಿ ಗುಡದಾಗ ಕಲ್ಲು ಕಟ್ಕೊಂತ ಆ ಕಡಿ ಕಟ್ಕೊಂತ ಕುಂತ್ರ ಅವ್ರು ತಾವೇ ಎಷ್ಟು ಏನು ಮಾಡಕತ್ತೀನಿ ಹುಚ್ಚತನ ಇಂಥ ಮಡ್ಡೆಯಾಗ ಯಾವ ಸಾಲಿ ಕಲಿತಾನ ಅದೇ ಪೈ ಪೈ ಎಲ್ಲ ರೂಪಾಯಿ ಕೆಲಸ ಮಾಡಿದ್ರು ಅಂತ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಅಂದ್ರೆ ಪೈ ಅಂದ್ರೆ ಪೈಸಾ ಅದನ್ನು ಮಾಡಿದರು। ಇವತ್ತು ಮಣಿಪಾಲದಲ್ಲಿರ್ತಕ್ಕಂಥ ಸೈನ್ಸ್ ಕಾಲೇಜಿಗೆ ಫಾರಿನ್ಲಿಂದ ಬಂದು ಹುಡುಗರು ಅಡ್ಮಿಷನ್ ತೊಗೊಂಡಾರೆ ನಮ್ಮ ಕಾಲೇಜ್ನವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲೇಜ್ ಸೈನ್ಸ್ ಮಕ್ಕಳಿಗೆ
ಒಂದು ಹುಟ್ಟಿದ ಆಕಳ ಕರು ಹೆಂಗಿರ್ತದೆ ಅಂತಕ್ಕಂಥದ್ದನ್ನು ಒಂದು ಸತ್ತ ಆಕಳ ಕರು ಮೊರಲಿಟ್ಟಾರೆ. ಒಳಗಿನ ನರ ಎಲ್ಲ ನೀವು ನೋಡ್ಬೋದು. ಮನುಷ್ಯನ ಬಾಡಿ ಇಟ್ಟಿದ ಎಲ್ಲ ಪ್ರಾಣಿಗಳನ್ನು ಓಪನ್ ಮಾಡಿಟ್ಟಿರ್ತಕ್ಕಂಥದ್ದು ಒಂದು ಸೈನ್ಸ್ ಅಂತಂದ್ರೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಜುಕೇಷನ್ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಮತ್ತು ಯಾವುದರಲ್ಲೂ ಇಲ್ಲ ಅಂತಕ್ಕಂಥದ್ದು ಮಾತ್ರ ಸತ್ಯ. ಇವರೆಲ್ಲ ಮಹದೇವ್ ಸಾಲಿ ಕಲ್ತ್ರ ಅಂತ ತಿಳ್ಕೊಂಡನೇ ಹೋದ್ರು. ಇವ್ರು ಅಂಕ ಸಾಲಿ ಕಲ್ತ್ರ ಅಂತ ತಿಳ್ಕೊಂಡನೇ ಏನಾದರೂ ಅಂತಂದರೆ ಅವ್ರು ಗ್ರಾಮ ಸೇವ. ನನ್ನ ಈಗ ಸೇವಕ್ಕೆ ಒಂದು ಎರಡು ಮಾತು ಹೇಳ್ಬೇಕಂತಂದ್ರೆ, ನಾನು ಅನ್ಕೊಂಬಾದ್ರದ ಮೇಲೆ ನಮ್ಮ ಪಾದರ್ಶ ಶಿಕ್ಷಕರಿದ್ರು, ಅವರು ಈಗ 12 ಗ್ರಾಮದಂತ ಗ್ರಾಮದಲ್ಲಿನೇ ಸೇವೆ 18 ವರ್ಷದಲ್ಲೇ ಅಲ್ಲಿ ಒಂದೇ ಗ್ರಾಮದಲ್ಲಿದ್ದರು. ನಂತರ ಭಾಷೆಗಳು ಗ್ರಾಮಕ್ಕೆ ಸೇವೆ ಸಲ್ಲಿಸಿದೆ. ಅವ್ರ ಮಾಹಿತಿ ಆದಂತರ ಅನ್ಕೊಂಬಾದ ಮೇಲೆ ನಾನು 2000 ಬಂದ್ರೆ ನೇಮಕ ಇದೆ ಚಿಕ್ಕೋಡಿ ಅಧಿಕ ಅಂತ ಮೂರು ವರ್ಷ 4 ದಿನ ಸೇವೆ ಸಲ್ಲಿಸಿ ತದನಂತರ ಚಿಂಚನೆ ಗ್ರಾಮಕ್ಕೆ ಏನು ಬಂದು ಗ್ರಾಮ ಲೆಕ್ಕಾಧಿಕಾರಿ ಅಂತ ನಿಯೋಜನೆ ಬಂದು ಸೇವೆ ಸಲ್ಲಿಸಿದ ತಮ್ಮ ನಮ್ಮ ಅಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸೇವೆ ಏನೈತೆ ಅನ್ನೋದು ಅರಿತುಕೊಂಡು ಜನರಿಗೆ ಇದು ಸರ್ಕಾರಿ ಸೇವೆ ದೇವರ ಸೇವೆ ಎಂದು ತಿಳಿದು ಜನರಿಗೆ ನಮ್ಮ ಆಗದಂಥ ನಮ್ಮ ಕೈಲಿ ಆದಷ್ಟೆಲ್ಲ ಪ್ರಯತ್ನ ನಾನು ಅವರಿಗೆ ತಾನು ತೊಂದರೆ ಕೊಡಬಾರ್ದಂಥ ಮನಸ್ಸಿನಿಂದ ಆಗಲೇ ನಾ ಸಾಧಕ ಬಾಧಕ ಇದ್ದು ಸ್ವಲ್ಪ ವಿಚಾರಿಸಿ ತಮಗೆಲ್ಲ ಕೊಟ್ಟಿರ್ತೇವೆ ಸಲ್ಲಿಸುವಂತ ನಾನು ಸ್ವಭಾವಕ್ಕಾಯಿತು ಕೊಟ್ಟಿರ್ತೇನೆ. ಮತ್ತು ಈ ಪದೋನ್ನತಿ ನಮ್ಮದೇನು ಸರ್ಕಾರಿ ಕೆಲಸ ನಮ್ಮದೇ ನಮ್ಮ ಮನೆಯಿಂದ ಕೊಡೋದಲ್ಲ ಬಿಡೋದ್ರೆ ಸರ್ಕಾರಿ ಸೇವೆ ಇರ್ತೈತಿ ಜನರು ಸ್ವಂದ ಇರ್ತೈತಿ ಜನಸ್ನೇಹ ಆಗಿದೆ ಸೇವೆ ಮಾಡಿರ್ತೇವೆ ನಮ್ಮ ಮೇಲಧಿಕಾರಿ ಕೂಡ ನಮ್ಗೆ ಅದನ್ನೇ ಇದು ಅದನ್ನೇ ಹೇಳ್ತಾ ಇದ್ರು. ಆ ಪ್ರಕಾರ ನಾನು ತಮ್ಮ ಸಹಕಾರ ಹಾಗೂ ನಮಗೂ ಎಲ್ಲ ಸಹಕಾರ ಕೊಟ್ಟರೆ ಏನು ನಮಗೆ ತೊಂದರೆ ಕೊಟ್ಟಿಲ್ಲ ಅದು ಕೊಡಿಲ್ಲ ನಿಯಮಾನುಸಾರ ಏನು ಕೊಡ್ರಿ ಅಂತಂದ್ರೆ ಕೊಟ್ಟಿದ್ದೆವು. ಸಾಯಲಿ ಮಕ್ಕಳಿಗೆ ಅಂತ ಬಂದರೂ ಅವರಿಗೆ ಸ್ವಲ್ಪ ನಮ್ಮ ಸಾಹೇಬರು ಕೂಡ ಹೇಳ್ತಾರೆ ಯಾರಿಗೆ ತೊಂದರೆ ಮಾಡಿಕೊಟ್ರೆ ಅಧಿಕಾರಿ ಜನರಿಗೆ ಒಳ್ಳೇದು ಮಾಡಿರಿ ಅವರಿಗೆ ಉಪಯುಕ್ತ ಆಗಬೇಕು ಮನುಷ್ಯತ ಆಗಬಾರ್ದು ಅಂತ ಹೇಳ್ತಾ ಆ ಪ್ರಕಾರ ನಾವು ಸೇವೆ ಸಲ್ಲಿಸೋದು ನಮ್ಮದೇನು ಇದೆಲ್ಲ ನಮ್ಮ ಕರ್ತವ್ಯ ರೀತಿ ಮಾಡ್ತಕ್ಕಂಥದ್ದು. ಮೊದಲಿನ ಜೀವನ ಶಿಕ್ಷಣ ಅಂದರೆ ಅಷ್ಟೇ ಇಡೀ ಏನು ಕೈ ಬೆರಳಿನಷ್ಟು ಶಿಕ್ಷಣ ಇದೆ. ನಮ್ಮ ಗುರುಗಳು ಹಾಗೂ ನಮ್ಮ ಮಾದಾಪುರು ಸರ್ಗಳು ಹಾಗೂ ನಮ್ಮ ಕಾಕಾವು ಇವ್ರಿಗೆ ಅಷ್ಟು ಶಿಕ್ಷಣ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದಿನಂಗೆ ನಮಗಲ್ಲಿ ನಂತರ ನಮ್ಮ ಊರಲ್ಲಿ ಒಂದು ಬೆಳವಣಿಗೆ ಆಗ ಬರ್ತಾ ಇದ್ವ ಇವರಿಂದ ಕಾರಣ ಶಿಕ್ಷಣಕ್ಕೆ ಈಗಿನ ಹುಡುಗರು ಮಹಾನ್ ಬುದ್ಧಿವಂತರಿದ್ದಾರೆ ಬೆಲೆ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಕೊಡ್ರಿ ಅಂತೇಳಿ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಹಾಗೂ ಈಗ ಕೆಲವೊಂದು ಹುಡುಗರು ನೌಕರಿನೂ ಹೊಂಟಿದ್ದಾರೆ ನಮ್ಮ ನೌಕರಿಯದು ಇಲ್ಲಿ ಮಾತಾಡಿ ನಾವು ಅನ್ನೋದು ಸರಿ ಅನಿಸೋದಿಲ್ಲದ ನಾವು ಇವಾಗ ಧರ್ಮ ಬಿಟ್ಟಿಲ್ಲ ನೌಕರಿ ಒಳಗೆ ಭಾಳ ತೊಡಗ ಅನ್ಯಾಯ ಮಾಡಿದ್ದೀವಿ ಧರ್ಮನೂ ಬಿಟ್ಟಿಲ್ಲ. ಯಾಕಂದ್ರೆ ಒಂದು ಕಪಾಲ ಹುಡುಗಬೇಕಾದ್ರೆ ಎರಡನೇ ಪ್ಯಾಟ್ ಕಪಾಲ ಪ್ಯಾಟ್ ಹತ್ತಬೇಕಾಗ್ತಿ ಒಂದು ಕಡೆ ಕಪಾಲ ಕುಡಿಬೇಕಾದ್ರೆ ಎರಡನೇ ಕಪಾಲ ಪ್ಯಾಟ್ ಹತ್ತಬೇಕಾಗ್ತಿ ನಡಿ ಅನಿವಾರ್ಯ ಐತಿ ಏನು ಮಾಡೋಕೆ ಬರೋದಿಲ್ಲ. ಆದರೂ ನಮ್ಮ ಹಿಂದಿನ ವಿಚಾರ ನೋಡಿ ಮುಂದೆ ಒಂದು ಹೆಜ್ಜೆ ಇಡ್ತೇನೆ. ಎಲ್ಲರೂ ಗುರು ಹಿರಿಯ ಆಶೀರ್ವಾದದಿಂದ ನೌಕರಿ ಆಶೀರ್ವಾದ ಇರಲಿ ಅಂತ ಅನ್ಯೋಡಿ ಗ್ರಾಮದ ಗ್ರಾಮ ದೇವರಿಗೆ ಆದಂಥ ಮಹಾಲಕ್ಷ್ಮಿ ಹಾಗೂ ಹರ್ಷದ್ನಾಥ್ ದೇವರ ಪಾದರಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನೀವು ಇಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಏನು ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡಿರಿ ಈ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯನಾದ ಅಪ್ಪ ಸಂಬಂಧ ಬರಬೇಕಂತದ್ದು ನೀವು ಅಚಾನಕ್ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟಿವಿ ಇಲ್ಲಿ ಬಂದು ನಾನು ಈಗ ಬಂದು ಬಂದು ನೋಡಿಕೊಂಡು ನೀವೆಲ್ಲ ಸತ್ಕಾರ ಮಾಡಕತ್ತೀರಿ ಸತ್ಕಾರ ಮೂರ್ತಿಗಳು ನೀವು ತಿಳ್ಕೊಂತೀರಿ ಪದೋನ್ನತಿ ಅವರ ಒಬ್ರು ಎ ಎಸ್ ಐ ಆಗಿದ್ದಾರೆ ಒಬ್ಬರ ಸರ್ಕಲ್ ಆಗಿದ್ದಾರೆ ಒಬ್ಬರು ಆಶಾ ಕಾರ್ಯಕರ್ತ ಇದ್ದಾರೆ ಇನ್ನೊಬ್ಬರ ಹೆಸರಿ ಅಂತ ನೀವು ಸತ್ಕಾರ ಮಾಡಿದಿರಿ ಇದ್ರೊಳಗೆ ಒಂದು ಮುಖ್ಯ ಅಂಶ ಏನು ಕಂಡುಬಂದಿರಲಿ ನೀವು ಮಾಡೋ ಇದು ಮುಗಿದ ನಾನು 4 ಜನಕ್ಕೆ ನೀವು ಏನು ಸತ್ಕಾರ ಮಾಡಿರಲಿಲ್ಲ ಇವ್ರು 4 ಇವತ್ತಿನ ದಿವಸ ಏನು ಇಲ್ಲಿ COVID-19 ಅಂತ ರೋಗ ಮಹಾಮಾರಿ ಏನು ನಮ್ಮಲ್ಲಿ ಐತಿ ಈ ರೋಗಕ್ಕೆ ಇವ್ರು 4 ಜನ ಇದಕ್ಕೆ ನಮ್ಮ ವಾರಿಯರ್ಸ್ ಅಂತಾರಲ್ಲ ಈಗ ಪೊಲೀಸ ಡಾಕ್ಟರ ಆಶಾಕರ್ತ ಇವೆಲ್ಲ 4 ಮಂದಿ ಅದೇ ಉದ್ಯೋಗದಾಗಿದ್ದಾರೆ ಇವ್ರು ಅದಕ್ಕೆ ಇಂಥವ್ರು ನೀವು ಏನು ಸತ್ಕಾರ ಮಾಡಿರಿ ನನಗೆ ಹೆಮ್ಮೆ ಅನಿಸ್ತೈತಿ ಹೆಮ್ಮೆ ಅನಿಸುತ್ತೆ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ಸಣ್ಣ ಗ್ರಾಮಸ್ಥರಿಗೆ ಕಾರ್ಯಕ್ರಮ ಮಾಡಿ ನೆರವೇರಿಸಿಕೊಟ್ಟಕ್ಕೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತು.